नमस्कार स्नेहितरे, इवत्तिन वीडियोदल्ली गिडगळन्नु पाटल्ली बेळेयोदक्के विशेष रीतिया पाटिंग मिक्स बग्गे नानु निमगे तिळिसिकोड्ता इदीनि। साधारणवागि पाटिंग मिक्स नल्ली यूस माडुव वस्तु अंतंद्रे गार्डन साइल, मरळु, कोकोपीट, पीट मास, कंपोस्ट, हीगे बेरे बेरे कांबिनेशन नल्ली नावु पाटिंग मिक्स अन्नु माडि गिडगळन्नु बेळेसुत्तीवि। ಆದರೆ ಇದರ ಜೊತೆಯಲ್ಲೇ ಈ ಒಂದು ವಿಶೇಷವಾದ ವಸ್ತುವನ್ನ ಮಿಕ್ಸ್ ಮಾಡಿ ಗಿಡಗಳನ್ನು ಬೆಳೆಸೋದ್ರಿಂದ ಗಿಡದ ಬೇರುಗಳು ತುಂಬಾ ಸುಲಭವಾಗಿ ಬೆಳೆಯುತ್ತವೆ, ಬೇರುಗಳಿಗೆ ನೀರು, ಆಮ್ಲಜನಕ ಸುಲಭವಾಗಿ ಸಿಗುತ್ತೆ, ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಬೇರುಗಳ ಮೂಲಕ ಸುಲಭವಾಗಿ ಹೀರಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಮಣ್ಣಿನಲ್ಲಿ ಎರೆಹುಳುಗಳು, ಬೆನಿಫಿಷಿಯಲ್ ನಿಮೆಟೋಡ್ಸ್ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ। ಇದರಿಂದ ನಿಮ್ಮ ಗಿಡ ಸಹ ಅದ್ಭುತವಾಗಿ ಬೆಳೆಯೋದನ್ನ ನೀವು ನೋಡಬಹುದು। ಸೀಡ್ ಜರ್ಮಿನೇಷನ್ ಅಂದ್ರೆ ಬೀಜಗಳು ಮೊಳಕೆ ಒಡೆಯೋದು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ। ಮನೆಯ ಮೇಲ್ಛಾವಣಿಯಲ್ಲಿ ಪಾಟ್ ಗಳಲ್ಲಿ ಗಿಡಗಳನ್ನು ಬೆಳೆಸೋರಿಗೆ ಅಂದ್ರೆ ರೂಫ್ ಗಾರ್ಡನ್ ಮಾಡೋರಿಗೆ ಇದು ಒಂದು ವರದಾನ ಅಂತಾನೆ ಕರೀಬಹುದು। ಮುಖ್ಯವಾಗಿ ಅಂತಂದ್ರೆ ಇದು ತುಂಬಾನೇ ಹಗುರವಾಗಿರುತ್ತೆ। ಸ್ನೇಹಿತರೆ, ಹಾಗಾದ್ರೆ ಈ ವಸ್ತು ಯಾವುದು, ಇದನ್ನ ನಾವು ಪಾಟಿಂಗ್ ಮಿಕ್ಸ್ ನಲ್ಲಿ ಹೇಗೆ ಉಪಯೋಗಿಸೋದು, ಆಮೇಲೆ ಇದು ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ। ಈ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಬೇಕಾಗಿರುವಂತ ಎಲ್ಲ ವಿವರಗಳು ಸಿಗುತ್ತವೆ। ಅದರಿಂದ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ। ಸ್ನೇಹಿತರೆ, ಗಿಡಗಳ ಬೆಳವಣಿಗೆಗೆ ಅದ್ಭುತ ಶಕ್ತಿಯನ್ನು ಕೊಡುವ, ಬೇರುಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ, ಬೀಜಗಳು ಮೊಳಕೆಯೊಡೆಯೋದಕ್ಕೆ ಸಹಾಯ ಮಾಡುವಂತಹ ಈ ವಸ್ತು ಅಂದರೆ ಪರ್ಲೈಟ್। ಹೌದು ಸ್ನೇಹಿತರೆ, ನಿಮ್ಮ ಪಾಟಿಂಗ್ ಮಿಕ್ಸ್ ಜೊತೆ ಈ ವಸ್ತುವನ್ನು ಸೇರಿಸೋದ್ರಿಂದ ನಿಮ್ಮ ಪಾಟಿಂಗ್ ಪಿಕ್ಸ್ ಸಂಪೂರ್ಣವಾಗಿ ವರ್ಕ್ ಮಾಡುತ್ತೆ। ಈ ಪರ್ಲೈಟ್ ನೋಡೋದಕ್ಕೆ ಬಿಳಿ ಕಲ್ಲಿನ ಪೀಸ್ ಥರ ಇರುತ್ತೆ, ಆದರೆ ಬಹಳ ಹಗುರವಾಗಿರುತ್ತೆ। ಇಷ್ಟೊಂದು ಲೈಟ್ ವೈಟ್ ಆಗಿರೋ ಈ ಪರ್ಲೈಟನ್ನು ಪಾಟಿಂಗ್ ಮಿಕ್ಸ್ ಜೊತೆ ಹೇಗೆ ಮಿಕ್ಸ್ ಮಾಡೋದು ಅನ್ನೋದನ್ನು ಮುಂದೆ ತಿಳಿಸ್ತೀನಿ। ಆದ್ದರಿಂದ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ। ಮೊದಲಿಗೆ ಈ ಪರ್ಲೈಟ್ ಅಂದರೆ ಏನು, ಇದನ್ನು ಹೇಗೆ ತಯಾರು ಮಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ। ಈ ಪರ್ಲೈಟನ್ನು ವಾಲ್ಕನಿಕ್ ಪಾಪ್ಕಾರ್ನ್ ಅಂತಲೇ ಕರೀತಾರೆ, ಯಾಕೆಂದರೆ ವಾಲ್ಕೆನೋ ಅಂದರೆ ಜ್ವಾಲಾಮುಖಿಯಿಂದ ಹೊರಬರೋ ಲಾವಾ ಅಥವಾ ಲಾವಾರಸ ಕೂಲಾದಾಗ ಉಂಟಾಗುವಂಥ ವಸ್ತುವೇ ಈ ಪರ್ಲೈಟ್। ಈ ಪರ್ಲೈಟ್ ಆ್ಯಕ್ಚುಲಿ ಮೂಲ ರೂಪದಲ್ಲಿರುವಾಗ ಅಂದರೆ ರಾ ಫಾರ್ಮಲ್ಲಿರುವಾಗ ಬ್ರೌನ್ ಅಥವಾ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ। ಇದನ್ನು ನಾವು ವಾಲ್ಕ್ಯಾನಿಕ್ ಗ್ಲಾಸ್ ಅಂತಲೇ ಕರಿತೀವಿ। ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇರುತ್ತೆ। ಈ ರಾ ಪರ್ಲೈಟನ್ನು ಸುಮಾರು 1560 ರಿಂದ 1650 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ಕ್ವಿಕ್ ಆಗಿ ಹೀಟ್ ಮಾಡ್ತಾರೆ, ಆಗ ಇದರಲ್ಲಿರೋ ತೇವಾಂಶ ಅಥವಾ ಮಾಯಿಶ್ಚರ್ ಬಬಲ್ಸ್ ರೂಪದಲ್ಲಿ ಹೊರಬರುತ್ತೆ। ಇದರಿಂದ ಈ ರಾ ಪರ್ಲೈಟ್ ಪಾಪ್ಕಾರ್ನ್ ಅಂತೆ ಅರಳತ್ತೆ, ಅಂದರೆ ಸುಮಾರು 7 ರಿಂದ 16 ಪಟ್ಟು ಇದು ಹಿಗ್ಗತ್ತೆ ಹಾಗೂ ಲೈಟ್ ವೈಟ್ ಆಗುತ್ತೆ। ಹೀಗೆ ಈ ರೀತಿಯ ಗ್ರ್ಯಾನ್ಯೂಲ್ಸನ್ನು ತಯಾರು ಮಾಡ್ತಾರೆ। ಈ ಪರ್ಲೈಟ್ ತುಂಬ ಹಗುರವಾಗಿರುತ್ತೆ ಹಾಗೂ ಇದನ್ನು ಈಸಿಯಾಗಿ ಕ್ರಶ್ ಮಾಡಬಹುದು। ಅಷ್ಟೇ ಅಲ್ಲ, ಇದರ ಒಳಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರ ಅಂದರೆ ಕ್ಯಾವಿಟೀಸ್ ಇರುತ್ತೆ। ಈ ರಂಧ್ರಗಳಲ್ಲಿ ನೀರು ಹಾಗೂ ಆಮ್ಲಜನಕವನ್ನು ಈ ಗ್ರ್ಯಾನ್ಯೂಲ್ಸ್ಗಳು ಹಿಡಿದಿಟ್ಕೊಳ್ತವೆ। ಈ ಪರ್ಲೈಟನ್ನು ಉಪಯೋಗಿಸೋದ್ರಿಂದ ಗಿಡಗಳಿಗೆ ನ್ಯೂಟ್ರಿಷನ್ ಸಿಗುತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ, ಆದರೆ ನಾವು ಗಿಡಗಳಿಗೆ ಹಾಕುವ ಪೋಷಕಾಂಶಗಳನ್ನು ಹಿಡಿದಿಟ್ಕೊಂಡು ಗಿಡಗಳಿಗೆ ಬೇರುಗಳ ಮೂಲಕ ತಲುಪಿಸೋದಕ್ಕೆ ಇದು ಸಹಾಯಕವಾಗಿದೆ। ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ನೀರಲ್ಲಿ ನೆನೆಸಿರುವಂತಹ ಪರ್ಲೈಟ್। ಹಾಗೆ ನೋಡೋದಕ್ಕೆ ಇದು ಸಾಮಾನ್ಯ ಪರ್ಲೈಟ್ನಂತೆ ಕಾಣುತ್ತೆ, ಆದರೆ ಇದನ್ನು ಕ್ರಶ್ ಮಾಡಿ ನೋಡಿದಾಗ ನಮಗೆ ತಿಳಿಯುತ್ತೆ ಇದರ ಒಳಭಾಗದಲ್ಲಿ ನೀರಿದೆ ಅಂತ। ಪರ್ಲೈಟ್ ತನ್ನ ಗಾತ್ರದ 3 ರಿಂದ 4 ಪಟ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ। ಲೈಟ್ ವೈಟ್ ಪಾಟಿಂಗ್ ಮಿಕ್ಸನ್ನು ತಯಾರು ಮಾಡಬೇಕು ಅನ್ನೋರು ಅಥವಾ ರೂಫ್ ಗಾರ್ಡನಿಂಗ್ ಮಾಡೋರಿಗೆ ಈ ಪರ್ಲೈಟ್ ಒಂದು ವರ ಅಂತಲೇ ಅನ್ಬೋದು। ನಾವು ಮಣ್ಣನ್ನು ಯೂಸ್ ಮಾಡೋದ್ರಿಂದ ಪಾಟ್ನ ಭಾರ ಅಥವಾ ತೂಕ ಹೆಚ್ಚಾಗುತ್ತೆ, ಅದಕ್ಕಾಗಿ ಪರ್ಲೈಟ್ ಯೂಸ್ ಮಾಡಿದರೆ ಹಗುರವಾದ ಪಾಟ್ಗಳನ್ನು ತಯಾರು ಮಾಡಬಹುದು। ರೂಫ್ ಗಾರ್ಡನ್ ಮಾಡೋದಕ್ಕೆ ಈ ಪರ್ಲೈಟ್ ತುಂಬಾ ಉಪಯೋಗಕ್ಕೆ ಬರುತ್ತೆ। ಈ ಪರ್ಲೈಟನ್ನು ಪಾಟ್ಗಳಿಗೆ ಹೇಗೆ ಉಪಯೋಗಿಸೋದು ಅನ್ನೋದನ್ನು ತೋರಿಸಿಕೊಡ್ತೀನಿ। ಅದಕ್ಕೂ ಮೊದಲು ಈ ಪರ್ಲೈಟ್ನ ಅಡ್ವಾಂಟೇಜಸ್ ಅಥವಾ ಉಪಯೋಗಗಳು ಏನೇನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ। ಈ ಪರ್ಲೈಟ್ ಮಣ್ಣಿನಲ್ಲಿ ಡಿಕಂಪೋಸ್ ಆಗೋದಿಲ್ಲ, ಆದ್ದರಿಂದ ಪಾಟಿಂಗ್ ಮಿಕ್ಸ್ ಜೊತೆ ಇದನ್ನು ಮಿಕ್ಸ್ ಮಾಡೋದಕ್ಕೆ ಬಹಳ ಉಪಯುಕ್ತವಾಗಿದೆ। ಸಾಮಾನ್ಯವಾಗಿ ಸಕ್ಯುಲೆಂಟ್ ಪ್ಲಾಂಟ್ಗಳನ್ನು ರೀಪಾಟ್ ಮಾಡೋದಿಲ್ಲ, ಇಂತಹ ಗಿಡಗಳಿಗೆ ಈ ಪರ್ಲೈಟ್ ಬಹಳ ಉಪಯೋಗಕರವಾಗಿದೆ। ಅದು ಇಂಡೋರ್ ಹಾಗೂ ಔಟ್ಡೋರ್ ಗಿಡಗಳಿಗೂ ಸಹ ಈ ಪರ್ಲೈಟ್ ಉಪಯೋಗಕ್ಕೆ ಬರುತ್ತೆ। ಇದರ ಪಿ ಎಚ್ ವ್ಯಾಲ್ಯೂ ನ್ಯೂಟ್ರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಗಾರ್ಡನಿಂಗಿಗೂ ಸಹ ಇದನ್ನು ಉಪಯೋಗಿಸ್ಬೋದು। ಇದರಲ್ಲಿ ಯಾವುದೇ ರೀತಿಯ ಟಾಕ್ಸ್ ಕೆಮಿಕಲ್ಸ್ ಆಗಲಿ ಅಥವಾ ಆಡಿಟಿವ್ಸ್ ಆಗಲಿ ಇರೋದಿಲ್ಲ, ಹಾಗಾಗಿ ಗಿಡಗಳಿಗೆ ಸೇಫ್ ಆಗಿ ನಾವು ಇದನ್ನ ಉಪಯೋಗಿಸ್ಬೋದು।
ಪರ್ಲೈಟ್ ನೀರನ್ನು ಅಬ್ಸರ್ವ್ ಮಾಡಿ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರೋದ್ರಿಂದ ಗಿಡಗಳ ಬೇರುಗಳಿಗೆ ನಿರಂತರವಾಗಿ ನೀರು ಸಿಗುತ್ತೆ, ಹಾಗೂ ನಾವು ಗಿಡಗಳಿಗೆ ಹಾಕುವ ನೀರು ವೇಸ್ಟ್ ಆಗೋದಿಲ್ಲ. ಜೊತೆಯಲ್ಲೇ ಇದು ಮಣ್ಣಿನಲ್ಲಿ ಏರೇಷನ್ ಅಂದರೆ ಗಾಳಿ ಆಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಗಿಡದ ಬೇರುಗಳಿಗೆ ಆಕ್ಸಿಜನ್ ಹೇರಳವಾಗಿ ಸಿಗುತ್ತೆ. ಗಿಡಗಳು 98% ಆಕ್ಸಿಜನನ್ನು ತಮ್ಮ ಬೇರುಗಳಿಂದನೇ ಹೀರ್ಕೊಳ್ಳೋದು. ಬೇರುಗಳ ಬೆಳವಣಿಗೆಗೆ ಮಣ್ಣಿನಲ್ಲಿ ಆಕ್ಸಿಜನ್ ಇರೋದು ತುಂಬಾ ಕ್ರೂಷಿಯಲ್ ಅಂತ ಅನ್ಬಹುದು. ಅಲ್ಲದೆ ಮಣ್ಣಿನಲ್ಲಿ ವಾಸವಾಗಿರುವಂತಹ ಎರೆಹುಳುಗಳು ಹಾಗೂ ಬೆನಿಫಿಷಿಯಲ್ ನಿಮಟೋಡ್ಸ್ಗಳಿಗೆ ಈ ಆಮ್ಲಜನಕ ಬಹಳ ಮುಖ್ಯ. ಆದ್ದರಿಂದ ಪರ್ಲೈಟ್ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ಆಮ್ಲಜನಕದ ಹರಿದಾಡುವಿಕೆಗೆ ಬಹಳ ಸಹಾಯ ಆಗುತ್ತೆ. ಸೀಡ್ ಜರ್ಮಿನೇಷನ್ ಅಂದರೆ ಬೀಜದಿಂದ ಮೊಳಕೆ ಒಡೆಯೋದಕ್ಕೆ ಈ ಪರ್ಲೈಟ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ಪರ್ಲೈಟನ್ನು ಉಪಯೋಗಿಸಿ ಬೀಜಗಳನ್ನು ಹಾಕೋದ್ರಿಂದ ಬೇರುಗಳು ತುಂಬ ಸುಲಭವಾಗಿ ಬೆಳೀತವೆ. ಸ್ನೇಹಿತರೆ, ಈ ಪರ್ಲೈಟ್ ಬಗ್ಗೆ ಇರುವ ಕೆಲವು ಸಂದೇಹಗಳಿಗೆ ಉತ್ತರ ಕೊಡೋದಕ್ಕೆ ಈ ವಿಡಿಯೋದ ಕೊನೆಯಲ್ಲಿ ಮತ್ತೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ಪರ್ಲೈಟನ್ನು ಉಪಯೋಗಿಸಿ ನಾವು ಪಾಟನ್ನು ಹೇಗೆ ಸಿದ್ಧಪಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಈ ಪಾಟಿಂಗ್ ಮಿಕ್ಸನ್ನು ತಯಾರು ಮಾಡಲಿಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಮರಳು, ಆಮೇಲೆ ಕಾಂಪೋಸ್ಟ್, ಯಾವುದೇ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ತೊಗೊಳ್ಬೋದು, ಕೌಡಂಗ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ಯಾವುದಾದ್ರು ತೊಗೊಬೋದು, ಆಮೇಲೆ ಕೋಕೋಪೀಟ್. ಇವಿಷ್ಟನ್ನು ನೀವು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗತ್ತೆ. ಇದಕ್ಕೆ ನೀವು ಪರ್ಲೈಟನ್ನು ಆ್ಯಡ್ ಮಾಡಬೇಕು. ಅಂದರೆ ಪರ್ಲೈಟ್ ಎಷ್ಟು ಹಾಕಬೇಕು ಅಂದರೆ ಇವುಗಳಲ್ಲಿ ಅರ್ಧ, ಅಂತಂದರೆ ಈ ಸ್ಯಾಂಡ್, ಕಾಂಪೋಸ್ಟು ಮತ್ತು ಕೋಕೋಪೀಟನ್ನು 1:1:1 ರೇಷ್ಯೋದಲ್ಲಿ ತೊಗೊಂಡ್ರೆ 0.5 ರೇಷ್ಯೋದಷ್ಟು ಈ ಪರ್ಲೈಟನ್ನು ತೊಗೊಳ್ಬೇಕು. ಈಗ ಪಾಟಿಂಗ್ ಮಿಕ್ಸನ್ನು ತಯಾರು ಮಾಡಲಿಕ್ಕೆ ನೀವೊಂದು ಪಾಟನ್ನು ತೊಗೊಳ್ಬೇಕು. ಇದಕ್ಕೆ ಕೆಳಗಡೆ ನೋಡಿ, ಈ ಡ್ರೈನೇಜ್ ಹೋಲ್ ಇರೋದು ತುಂಬಾ ಮುಖ್ಯ. ಇದಕ್ಕೆ ನಾನೀಗ ಈ ಮರಳು, ಆಮೇಲೆ ಕಾಂಪೋಸ್ಟ್, ಆಮೇಲೆ ಕೋಕೋಪೀಟ್, ಆಮೇಲೆ ಪರ್ಲೈಟ್ ಇವನ್ನೆಲ್ಲವನ್ನು ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಮಾಡಿದರೆ ಆಯಿತು, ನಿಮಗೆ ಬೇಕಾದ ಪಾಟಿಂಗ್ ಮಿಕ್ಸ್ ಈಗ ತಯಾರಾಯಿತು. ಇದರಲ್ಲಿ ನಿಮಗೆ ಬೇಕಾದಂತಹ ಕಟಿಂಗ್ಸನ್ನು ಅಥವಾ ಗಿಡವನ್ನು ನೆಟ್ಕೊಳ್ಬೋದು. ಇದು ತುಂಬ ಲೈಟ್ ವೈಟ್ ಆಗಿರುತ್ತೆ ಮತ್ತು ಬೇರುಗಳು ಸರಾಗವಾಗಿ ಬೆಳೀತವೆ ಇದರಲ್ಲಿ. ಈಗ ನಾವು ಸೀಡ್ ಜರ್ಮಿನೇಷನ್ ಮಾಡೋದಾದರೆ ಇದನ್ನು ಹೇಗೆ ಉಪಯೋಗಿಸ್ಬೋದು ಅಂತಂದರೆ, ಸ್ವಲ್ಪ ಗಾರ್ಡನ್ ಸಾಯಿಲನ್ನು ತಗೊಳ್ಳಿ. ಇದಕ್ಕೆ ನೀವು ಈಕ್ವಲ್ ಕ್ವಾಂಟಿಟಿ ಈ ಪರ್ಲೈಟನ್ನು ಆ್ಯಡ್ ಮಾಡ್ಬೋದು. ಹೀಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಿಮಗೆ ಬೇಕಾದ ಬೀಜಗಳನ್ನು ಇದರಲ್ಲಿ ಹಾಕ್ಬೋದು. ನೋಡಿ, ನಾನಿಲ್ಲಿ ನೆನೆಸಿಟ್ಟ ಮೆಂತ್ಯ ಕಾಳುಗಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹೀಗೆ ಉದುರಿಸ್ಬಿಟ್ಟು ಇದರ ಮೇಲೆ ನೀವು ಪೆರ್ಲೈಟನ್ನು ಹಾಕಿ ಮುಚ್ಚಿ ನಂತರ ಇದ್ರ ಮೇಲೆ ನೀರನ್ನು ಹಾಕಿದರೆ ಸಾಕು. ಇದರ ಮೇಲೆ ಈ ರೀತಿ ನೀರನ್ನು ಹಾಕಿದರೆ ಸಾಕು, ಈ ಪೆರ್ಲೈಟ್ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಎಕ್ಸಸ್ ವಾಟರ್ ಏನಿದೆ ಅದನ್ನು ಹೊರಗಡೆ ಬಿಡುತ್ತೆ. ನೀವು ಬೇಕಾದರೆ ಸ್ಪ್ರೇಯರನ್ನು ಯೂಸ್ ಮಾಡಿ ಈ ರೀತಿ ನೀರನ್ನು ಸ್ಪ್ರೇ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಸೀಡ್ ಜರ್ಮಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ, ಆಮೇಲೆ ಬೇರುಗಳು ಸರಾಗವಾಗಿ ಬೆಳೀತವೆ. ಸ್ನೇಹಿತರೆ, ಇನ್ನು ಈ ಪೆರ್ಲೈಟ್ ಬಗ್ಗೆ ನಿಮಗೆ ಇರೋ ಕೆಲವೊಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಈಗ ಪ್ರಯತ್ನ ಪಡ್ತೀನಿ. ಕೆಲವರು ಕೇಳ್ತಾರೆ, ಈ ಪೆರ್ಲೈಟ್ ಬದಲು ನಾವು ಥರ್ಮೋಕಾಲ್ ಬಾಲ್ಸನ್ನು ಯಾಕೆ ಉಪಯೋಗಿಸ್ಬಾರ್ದು ಅಂತೇಳಿ. ಸ್ನೇಹಿತರೆ, ಖಂಡಿತವಾಗಿಯೂ ಈ ಥರ್ಮೋಕಾಲ್ ಬಾಲ್ಸನ್ನು ನಾವು ಉಪಯೋಗಿಸ್ಬಾರ್ದು. ಯಾಕೆಂದರೆ ಈ ಥರ್ಮೋಕಾಲ್ ಬಾಲ್ಸ್ ಅನ್ನೋದು ಒಂದು ಪ್ಲಾಸ್ಟಿಕ್, ಇದು ಮಣ್ಣನ್ನು ಕಲುಷಿತಗೊಳಿಸುತ್ತೆ. ಆಮೇಲೆ ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ಹೆಲ್ಪ್ ಆಗೋದಿಲ್ಲ. ಆಮೇಲೆ ಒಮ್ಮೆ ಈ ಮಣ್ಣಲ್ಲಿ ಈ ಥರ್ಮೋಕಾಲ್ ಬಾಲ್ಸ್ಗಳು ಸೇರ್ಕೊಂಡ್ಬಿಟ್ಟು ಅಂದರೆ ಅವನ್ನು ಹೊರಗಡೆ ತೆಗೆಯೋದಕ್ಕೂ ಆಗೋದಿಲ್ಲ. ಈಗ ನೀವು ಕೇಳಬಹುದು, ಪೆರ್ಲೈಟ್ ಬದಲು ನಾವು ಕೋಕೋಪೀಟ್, ಪೀಟ್ ಮಾಸ್ ಅಥವಾ ಕಾಂಪೋಸ್ಟನ್ನು ಯೂಸ್ ಮಾಡಿದರೆ ಸಾಕಲ್ವಾ? ಇವುಗಳಿಗೂ ಸಹ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಇದೆ ಅಲ್ವಾ? ಈ ಪೆರ್ಲೈಟನ್ನು ಯಾಕೆ ಯೂಸ್ ಮಾಡಬೇಕು ಅಂಥೇಳಿ, ಈ ಕೋಕೋಪೀಟ್, ಪೀಟ್ ಮಾಸ್ ಅಥವಾ ಕಾಂಪೋಸ್ಟ್ಗಳಲ್ಲೂ ಕೂಡ ನೀರು ಉಳಿಯುತ್ತೆ ನಿಜ, ಆದರೆ ಈಗ ಉಳಿದ ನೀರು ಪಾಟ್ನಿಂದ ಹೊರ ಹೋಗೋದಿಲ್ಲ. ಹೀಗೆ ಎಕ್ಸಸ್ ಆಗಿರುವಂತಹ ನೀರು ಇವುಗಳಲ್ಲೇ ಉಳ್ಕೊಂಡ್ಬಿಟ್ಟು ಬೇರುಗಳಿಗೆ ತೊಂದರೆ ಉಂಟಾಗುತ್ತೆ, ರೂಟ್ ರಾಟ್ ಸಹ ಉಂಟಾಗಬಹುದು. ಆದರೆ ಈ ಪೆರ್ಲೈಟ್ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಿಡಿದಿಟ್ಕೊಂಡು ಉಳಿದ ನೀರನ್ನು ಹೊರಕ್ಕೆ ಬಿಡುತ್ತೆ. ಇವುಗಳ ಮಧ್ಯೆ ಗ್ಯಾಪ್ ಇರೋದ್ರಿಂದ ನೀರು ಸುಲಭವಾಗಿ ಹೊರ ಹೋಗುತ್ತೆ. ಆಮೇಲೆ ಈ ಪೆರ್ಲೈಟ್ ಹೈಡ್ರೋಫೋನಿಕ್ಸ್ ಅಂದರೆ ನೀರಿನಲ್ಲಿ ಬೆಳೆಸುವಂತಹ ಗಿಡಗಳಿಗೂ ಕೂಡ ಉಪಯೋಗಿಸ್ಬೋದು. ಆಮೇಲೆ ಕಮರ್ಷಿಯಲ್ ಆಗಿ ನಾವು ಟೊಮೆಟೊಗಳನ್ನ ಬೆಳೆಸ್ತೀವಿ ಅಂತಂದರೆ ಅಲ್ಲೂ ಕೂಡ ಈ ಪರ್ಲೈಟನ್ನು ಉಪಯೋಗಿಸ್ಬೋದು. ಒಟ್ಟಿನಲ್ಲಿ ಈ ಪರ್ಲೈಟ್ ಬಗ್ಗೆ ನಾವು ಹೇಳಬೇಕಂತಂದರೆ ಇದು ಒಂದು ಇನಾರ್ಗ್ಯಾನಿಕ್, ನಾನ್ ಟಾಕ್ಸಿಕ್, ಲೈಟ್ ವೈಟ್ ಸಾಯಿಲ್ ಅಮೆಂಡ್ಮೆಂಟ್ ಅಂತ ಹೇಳಬಹುದು. ಈ ಪರ್ಲೈಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೂ ಯೂಸ್ ಆಗುವಂತಹ ಒಂದು ಪರ್ಫೆಕ್ಟ್ ಯೂನಿವರ್ಸಲ್ ಪಾಟಿಂಗ್ ಮಿಕ್ಸನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ.
ಆಮೇಲೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಬೇರೆ ಏನನ್ನು ಉಪಯೋಗಿಸ್ಬೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ಈಗ ನಿಮ್ಮ ಪ್ರಶ್ನೆ ಏನಂದರೆ ಈ ಪರ್ಲೈಟ್ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದು. ಅದನ್ನೇ ಹೇಳ್ತಾ ಇದ್ದೀನಿ. ಈ ಪರ್ಲೈಟ್ ನಿಮಗೆ ನಿಮ್ಮ ಹತ್ತಿರದ ನರ್ಸರಿಗಳಲ್ಲಿ ಸಿಗುತ್ತೆ, ಇಲ್ಲಾಂತಂದರೆ ನೇರವಾಗಿ ನೀವು ಆನ್ಲೈನ್ನಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತಹ ಆನ್ಲೈನ್ ಶಾಪ್ಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಈ ಪರ್ಲೈಟ್ ಸಿಗುತ್ತೆ, ನೀವು ಇದನ್ನ ತರಿಸ್ಕೊಳ್ಬಹುದು. ಸ್ನೇಹಿತರೆ, ಈ ಪರ್ಲೈಟ್ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.